ಒಬ್ಬ ಭಾರತೀಯ ಕನ್ನಡ ಭಾಷೆಯ ಕವಿ ಮತ್ತು ಲೇಖಕರು. ಇವತ್ತು 7 ದಶಕಗಳ ಕಾಲ ವೃತ್ತಿ ಜೀವನದಲ್ಲಿ 25ಕ್ಕೂ ಸಂಕಲನಗಳನ್ನು ಹಾಗೂ 28ಕ್ಕೂ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅವರು ಕನ್ನಡ ಭಾಷೆಯ ಕವಿಗಳು ಹಾಗೂ ಬರಹಗಾರರಲ್ಲಿ ಒಬ್ಬರೆಂದು ಪರಿಗಣಿಸಲ್ಪಟ್ಟರು. ಅವರು 1981ರಲ್ಲಿ ಜೀವನಿ ಕವಿತೆಗಾಗಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳಿಗೆ ದೊರಕಿದೆ. 28 ಜೂನ್ 1928ರಲ್ಲಿ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಇವರ ಜನನವಾಯಿತು. 16 ಫೆಬ್ರವರಿ 2022ರಲ್ಲಿ ತಮ್ಮ 93ನೇ ವಯಸ್ಸಿಗೆ ಅವರು ನಿಧನರಾಗುತ್ತಾರೆ. ಅವರನ್ನು ಕಳೆದುಕೊಂಡ ಕರುನಾಡ ಸಾಹಿತ್ಯವು ಬಡವಾಗಿದೆ. ಈಗ ವಿಜ್ಞಾನಿ ದಿವಂಗತ MS ಸ್ವಾಮಿನಾಥನ್ ಅವರ ಕುರಿತು 1ನೇ ವಿರೋಧ ಪಕ್ಷದ ನಾಯಕರು ಮಾತನಾಡಬಹುದು. ನನ್ನ ಗ್ರಾಮ ಸಂಖ್ಯೆ 31. ಮಾನ್ಯ ಸಭಾಧ್ಯಕ್ಷರೇ, MS ಸ್ವಾಮಿನಾಥನ್ ಅವರು 1925 ಆಗಸ್ಟ್ 7ರಂದು ಜನಿಸುತ್ತಾರೆ. ಇವರು ಭಾರತ ಕಂಡ ಅಪ್ರತಿಮ ಮತ್ತು ಶ್ರೇಷ್ಠ ತಳಿ ಶಾಸ್ತ್ರಜ್ಞರು ಕೂಡ ಹೌದು ಮತ್ತು ವಿಜ್ಞಾನಿಗಳು ಕೂಡ ಹೌದು. ಇವರು ಭಾರತದ ಹತ್ತಿ ಮತ್ತು ಭತ್ತದ ಕೃಷಿಯಲ್ಲಿ ಕ್ರಾಂತಿಯನ್ನು ತಂದವರು. ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಪರಿಗಣಿಸುತ್ತಾರೆ. ಮತ್ತು ಇವರು ಸುಸ್ಥಿರ ಕೃಷಿ, ಸುಸ್ಥಿರ ಆಹಾರ ಭದ್ರತೆ ಮತ್ತು ಜೀವ ವೈವಿಧ್ಯತೆಯಲ್ಲಿ ಸುಸ್ಥಿರ ಅಭಿವೃದ್ಧಿಯನ್ನು ಸಾಧಿಸಬಹುದು ಎಂದು ನಂಬಿರ್ತಾರೆ. ಮತ್ತು ಇವರು ಇದನ್ನು ಏನಂತ ಕರೀತಾರಪ್ಪ ಅಂದರೆ ನಿತ್ಯ ಹರಿದ್ವರ್ಣ ಕ್ರಾಂತಿ ಅಂತ ಕರೀತಾರೆ. ಇವರು ಇಷ್ಟೆಲ್ಲ ಸಾಧನೆಗಳನ್ನು ಮೆಚ್ಚಿದ ಭಾರತ ಸರ್ಕಾರವು ಇವರಿಗೆ 1989ರಲ್ಲಿ ಇವರಿಗೆ ಪದ್ಮವಿಭೂಷಣ ಪ್ರಶಸ್ತಿ ನೀಡಿ ಗೌರವಿಸುತ್ತೆ. ಇವರು 2023 ಸೆಪ್ಟೆಂಬರ್ 28ರಂದು ನಿಧನವಾಗಿರುವುದು ನಮ್ಮೆಲ್ಲರಿಗೂ ದುಃಖದ ಸಂಗತಿಯಾಗಿದೆ. ಈಗ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ. ಸದನಕ್ಕೆ ಹೊಸದಾಗಿ ಸಂಪುಟ ಸಚಿವರಾಗಿ ನಾನು ಕುಮಾರ್ ಶ್ರೀಕಾಂತ್ ವಾಲಿಕರ್ ಎಂಬ ಹೆಸರಿನವನಾದ ನಾನು ಕುಷ್ಟಗಿ ಮತಕ್ಷೇತ್ರದಿಂದ ಆಯ್ಕೆಯಾಗಿದ್ದೇನೆ. 2023-24ನೇ ಸಾಲಿನ ಶಾಲಾ ಸಂಸತ್ತು ಸಂಪುಟ ಸಚಿವನಾಗಿ ನನಗೆ ವಹಿಸಿಕೊಟ್ಟ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆ, ಶ್ರದ್ಧೆ ಮತ್ತು ನಮ್ರತ ಭಾವನೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ ಹಾಗೂ ವಿದ್ಯಾನಿಲಯದ ನೀತಿ ನಿಯಮ ಪರಿಪಾಲನೆ ಮತ್ತು ಪ್ರತಿರಕ್ಷಣೆ ಮಾಡುತ್ತೇನೆ. ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಸಹೋದರಂತೆ ಕಾಣುತ್ತೇನೆ ಹಾಗೂ ಎಲ್ಲ ಶಾಲೆಯ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಪ್ರೋತ್ಸಾಹಿಸುತ್ತೇನೆ. ಗುರುವನ್ನು ಗುರು ಹಿರಿಯರು ಹಾಗೂ ಪಾಲಕ ಪೋಷಕರು ಗೌರವದಿಂದ ಕಾಣುತ್ತೇನೆ. ತಂದೆ ತಾಯಿ ಗೌರವ ತರುವಂತೆ ಕಾರ್ಯ ಮಾಡುತ್ತೇನೆ. ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜಯ ಹಿಂದ್. ನನ್ನ ಕ್ರಮ ಸಂಖ್ಯೆ 35. ನಾನು ಸೃಜನಮ್ಮ ಹೆಸರಿನವನಾದ ನಾನು ಅನಂತಸಾಗರ್ ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ 2023-24ನೇ ಸಾಲಿನ ಶಾಲಾ ಸಂಸತ್ತಿನಲ್ಲಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ನನಗೆ ವಹಿಸಿಕೊಟ್ಟ ಎಲ್ಲ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕತೆಯಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ನೇರವಾಗಿ ಶಿಕ್ಷಣ ಸಚಿವರಿಗೆ. ಶಿಕ್ಷಣ ಸಚಿವರೇ, ಇಲ್ಲಿ ಕೇಳಿ, ಸರ್ಕಾರಿ ಶಾಲೆಗಳತ್ತ ನೀವು ನಿರ್ಲಕ್ಷ್ಯ ವಹಿಸಿದ್ದೀರಿ. ಪ್ರತಿ ಶಾಲೆಗೂ ಶಿಕ್ಷಕರ ಕೊರತೆ ಇದೆ. ಪ್ರೌಢ ಶಾಲೆಗಳಲ್ಲಂತೂ ಭಾಷಾ ವಿಷಯದ ಶಿಕ್ಷಕರ ಕೊರತೆ ಇದೆ. ಶಿಕ್ಷಣ ಸುಧಾರಣೆಗಾಗಿ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಎಂಬುದನ್ನು ನೀವು ಸದನಕ್ಕೆ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಬೇಕು. ನೀವು ಸಭಾಧ್ಯಕ್ಷರೇ, ನನ್ನ ನಂಬರ್ 28. ವಿರೋಧ ಪಕ್ಷದ ನಾಯಕರು ಹೇಳುವಂತೆ ಸರ್ಕಾರಿ ಶಾಲೆಗಳು ಕಳಪೆ ಇಲ್ಲ. ವಿರೋಧ ಪಕ್ಷದ ನಾಯಕರು ಹೇಳುವಂತೆ ಸರ್ಕಾರಿ ಶಾಲೆಗಳು ಕಳಪೆ ಇಲ್ಲ. ನಾವು ನೀವೆಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಿ ಬೆಳೆದಿದ್ದು. ಕೊರತೆಯಿರುವ ಶಾಲೆಗಳಿಗೆ ಶಿಕ್ಷಕರನ್ನು ನೇಮಿಸಲಾಗಿದೆ. ಈಗಾಗಲೇ ನೇಮಕಾತಿ ಪ್ರಕ್ರಿಯೆ ಮುಗಿದು ಸ್ಥಳ ಹಂಚಿಕೆಯಲ್ಲಿದೆ. ಸದ್ಯದಲ್ಲಿಯೇ ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಮಾನ್ಯ ಸಭಾಪತಿಗಳೇ, ನನ್ನ ನಂಬರ್ 29. ಈಗಾಗಲೇ ಕಲಬುರಗಿ ವಿಭಾಗದ ಜಿಲ್ಲೆಯಲ್ಲಿ ಅಕ್ಷರ ದಾಸೋಹ ಎಂಬ ಯೋಜನೆಯ ಮೂಲಕ ಅತಿಥಿ ಶಿಕ್ಷಕರ ನೇಮಕಾತಿ ನಡೆಯುತ್ತಿದೆ. ಆದ್ದರಿಂದ ಎಲ್ಲ ಶಾಲೆಗಳಲ್ಲೂ ಶಿಕ್ಷಕರು ಭರ್ತಿಯಾಗುತ್ತಿದ್ದಾರೆ. ಅದಲ್ಲದೆ ಈಗ ತಾನೇ ಕೌನ್ಸಿಲಿಂಗ್ ಮುಗಿದು ಸ್ಥಳ ಹಂಚಿಕೆಯಾಗಿ ಈಗ ಮುಂದಿನ ವಾರದಲ್ಲೇ ಎಲ್ಲ ಶಿಕ್ಷಕರು ನೇಮಕಗೊಳ್ಳುತ್ತಾರೆ. ಇದನ್ನು ಚಿಂತಿಸಬೇಡಿ ವಿರೋಧ ಪಕ್ಷದವರೇ, ನಾವಿದ್ದೀವಿ, ನಮ್ಮ ಸರ್ಕಾರ ಐತಿ, ನಾವು ಮಾಡ್ತೀವಿ, ನೀವು ಸುಮ್ಮನೆ ಮುಂದೆ. ಒಳ್ಳೆಯದು. ಮುಂದೆ
ಎರಡನೇ ವಿರೋಧ ಪಕ್ಷದ ನಾಯಕರು ಪ್ರಶ್ನೆಯನ್ನ ಕೇಳಬಹುದು. ಮಾನ್ಯ ಸಭಾಪತಿಗಳೇ, ನನ್ನ ನಂಬರ್ 32. ನಾನು ಕೇಳುವ ಪ್ರಶ್ನೆ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳೇ, ಪಡಿತರ ವಿತರಣೆ ವ್ಯವಸ್ಥೆ ಸರಿಯಾಗಿಲ್ಲ. ಬಡವರಿಗೆ ಉಚಿತವಾಗಿ ಅಕ್ಕಿ ಕಾಳ ಸಂತೆಯಲ್ಲಿ ಮಾರಾಟವಾಗುತ್ತದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಜೋಳ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ರಾಗಿ ಕೊಡುವುದಾಗಿ ಹೇಳಿದ ಸರ್ಕಾರ ತನ್ನ ಮಾತನ್ನೇ ಮರೆದಂತಿದೆ. ಸರ್ಕಾರ ಇದ್ದುಳ್ಳದಂತಾಗಿದೆ. ಬಡವರ ಹೆಸರಿನಲ್ಲಿ ಸರ್ಕಾರ ಲೂಟಿ ಮಾಡುತ್ತದೆ. ಮುಖ್ಯಮಂತ್ರಿ ಇದರಿಗೆ ಉಡವೆಗೆ ಹೋಗದೆ ನಿದ್ದೆ ಮಾಡುತ್ತಿರುವಂತೆ ಕಾಣುತ್ತದೆ. ಮುಖ್ಯಮಂತ್ರಿಗೆ ಸ್ಪಷ್ಟ ಉತ್ತರವನ್ನು ಕೊಡಿ. ಶ್ರೀಮಂತ ಬಂದ್ರಿಂದ ಅವರಿಗೆ ಬಡವರ ಬಾಂಧೆ ತಿಳಿಯುವುದಿಲ್ಲ. ಹೋಗಿ ಯಾವ ಅಂಗಡಿ ಮುಂದೆ ನಿಂತು ನೋಡಿ, ಬಡವರು ಎಷ್ಟು ಸಂತೋಷದಿಂದ ತಮ್ಮ ಹೆಗಲ ಮೇಲೆ ಅಕ್ಕಿ ಮೂಟೆಯನ್ನು ಮನೆಗೆ ಹೊತ್ತುಕೊಂಡು ಹೋಗುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಕರ್ನಾಟಕ ರಾಜ್ಯವನ್ನು ನಾವು ಈಗಾಗಲೇ ಹಸಿವು ಮುಕ್ತ ರಾಜ್ಯವನ್ನಾಗಿ ಮಾಡಿವೆ. ಇನ್ನೂ ಜೋಳ, ರಾಗಿ, ಭತ್ತ ಇನ್ನಿತರ ಬೆಳೆಗಳನ್ನು ಸಂಗ್ರಹ ಕಾರ್ಯ ನಡೆಯುತ್ತಿದೆ. ಅವುಗಳನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ವಿತರಣೆ ಮಾಡ್ತೀವಿ. ಮುಂದಿನ ಪ್ರಶ್ನೆ ಮೂರನೇ ವಿರೋಧ ಪಕ್ಷದ ನಾಯಕರು ಕೇಳಬಹುದು. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಸಂಖ್ಯೆ 33. ನಾನು ಕೇಳುತ್ತಿರುವ ಪ್ರಶ್ನೆ ನೀರಾವರಿ ಸಚಿವರಿಗೆ. ನೀರಾವರಿಗಾಗಿ ಪ್ರತಿ ವರ್ಷ 10,000 ಕೋಟಿ ಕೊಡುವುದಾಗಿ ಹೇಳಿದ ಸರ್ಕಾರ ಮಾತು ಕೊಟ್ಟಿದೆ. ನಾಗೂರು ಏತ ನೀರಾವರಿ, ಸಿಂಧಾಗೂರು ಏತ ನೀರಾವರಿ, ಕೃಷ್ಣಗಿ ಸ್ಕೀಮ್ಗಳು ಇನ್ನೂ ಮುಗಿದಿಲ್ಲ. ಕೃಷ್ಣ ನೀರಾವರಿ ಯೋಜನೆಗಾಗಿ ಕುಷ್ಟಗಿ ಯಲಬುರ್ಗ ಭಾಗದಲ್ಲಿ ಕಾಮಗಾರಿ 5 ವರ್ಷದ ಹಿಂದೆ ಇದ್ದಷ್ಟೇ ಇದೆ. ಸರ್ಕಾರಕ್ಕೆ ಇದರ ಬಗ್ಗೆ ಆಸಕ್ತಿ ಇಲ್ಲವೆಂದು ಕಾಣುತ್ತಿದ್ದೆ. ಇಡೀ ಶಾಲೆಯ ವಿದ್ಯಾರ್ಥಿಗಳನ್ನು ಪ್ರವಾಸಿ ಕರೆದುಕೊಂಡು ಹೋದಂತೆ ಇದು ನಿಮ್ಮ ಮಾತಿನ ದಾಟಿ. ಎಲ್ಲ ಮಕ್ಕಳನ್ನು ಪ್ರವಾಸಿ ಕರೆದುಕೊಂಡು ಹೋಗಿ. ಸಮಾಧಾನ. ಮಾನ್ಯ ಸಭಾಪತಿಗಳೇ, ನನ್ನ ಸಂಖ್ಯೆ 27. ಈ ಕುರಿತು ಸಂಪುಟದಲ್ಲಿ ಚರ್ಚಿಸಿ ತಮಗೆಲ್ಲರೂ ಕೂಡ ಒಂದು ತೀರ್ಮಾನಕ್ಕೆ ಬರುತ್ತಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರೇ, ಈ ವಿಷಯವನ್ನು ನಾವು ಸದನದಲ್ಲಿ ಚರ್ಚಿಸಿ ನಿಮಗೆ ಒಪ್ಪಿಸುತ್ತೇವೆ. ಮುಂದಿನ ಪ್ರಶ್ನೆ. ಇಂದು ಈಶಾನ್ಯ ಬಾಂಗ್ಲಾದೇಶ, ಮಯನ್ಮಾರ್ ಮತ್ತು ದಕ್ಷಿಣ ಏಷ್ಯಾದ ನಡುವೆ ಸಂಪರ್ಕ ಕಲ್ಪಿಸಲಾಗಿದೆ. ಕಳೆದ ಕೆಲವು ವರ್ಷಗಳ ನಮ್ಮ ಹಳ್ಳಿಗಳಲ್ಲಿ ಅಭಿವೃದ್ಧಿಯ ಹೊಸ ಪಯಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ವಿದ್ಯುತ್ ಮತ್ತು ನೀರು ಅಷ್ಟೇ ಅಲ್ಲದೆ ಡಿಜಿಟಲ್ ಉದ್ಯಮಿಗಳನ್ನು ಕೂಡ ಘೋಷಿಸಲಾಗಿದೆ. 110 ಮಹತ್ವಾಕಾಂಕ್ಷೆಯಾದ ಜಿಲ್ಲೆಗಳಿಗೆ ಶಿಕ್ಷಣ, ಆರೋಗ್ಯ, ಪೌಷ್ಟಿಕತೆ, ರಸ್ತೆ, ಉದ್ಯೋಗದಂತಹ ಯೋಜನೆಗಳಿಗೆ ಆದ್ಯತೆ ನೀಡಲಾಗಿದೆ. 31. ಮಾನ್ಯ ಸಭಾಧ್ಯಕ್ಷರೇ, ನನ್ನ ಪ್ರಶ್ನೆ ನೇರವಾಗಿ ಕೃಷಿ ಸಚಿವರಿಗೆ. ಅಲ್ರಿ ಕೃಷಿ ಸಚಿವರೇ, ಸರ್ಕಾರ ಕಬ್ಬಿಗೆ ನೀಡಿದ ಬೆಂಬಲ ಬೆಲೆಯಿಂದ ರೈತರ ಹೊಟ್ಟೆ ತುಂಬುತ್ತಿಲ್ಲ. ಅದನ್ನು ನೀವು ಹೆಚ್ಚು ಮಾಡಬೇಕು. ಅಲ್ಲದೆ ಸರ್ಕಾರ ಎಲ್ಲಾ ಬೆಳೆಗಳಿಗೂ ಬೆಂಬಲ ಬೆಲೆಯನ್ನು ಯಾಕೆ ಘೋಷಿಸ್ತಾ ಇಲ್ಲ? ಹಿಂದಿನ ವರ್ಷ ಇದ್ದ ಬೆಳೆಯೇ ಕಬ್ಬು, ಜೋಳ, ಹೆಸರು, ಗೋಧಿಗೆ ಇದೆ. ಆ ಬೆಂಬಲ ಬೆಲೆಯನ್ನು ಕೂಡ ನೀವು ಹೆಚ್ಚಿಸಬೇಕು. ಬಿತ್ತನೆ ಸಮಯದಲ್ಲಿ ರೈತರು ರಸಗೊಬ್ಬರಕ್ಕಾಗಿ ಪರದಾಡುವ ಪರಿಸ್ಥಿತಿ ಶಮನ ಆಗಬೇಕು. ಇಲ್ಲ ಅಂದ್ರೆ ರಸಗೊಬ್ಬರ ಅವರು ಬಿತ್ತನೆ ಮಾಡೋದ್ಬಿಟ್ಟು ರಸಗೊಬ್ಬರಕ್ಕೆ ಪರದಾಡ್ತಾರ. ಇಲ್ಲ ಅಂದ್ರೆ ನಾವು ನೀವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೋಬೇಕಾಗ್ತೀರಿ. ಇದಕ್ಕಾಗಿ ಯೋಚನೆ ಮಾಡ್ರಿ. ನನ್ನ ನಂಬರ್ 31. ಮಾನ್ಯ ಸಭಾಧ್ಯಕ್ಷರೇ, ಈಗಾಗಲೇ ಅನೇಕ ಬೆಳೆಗಳಿಗೆ